ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ, ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಬೆಳ್ಳುಳ್ಳಿ ರೈಸ್ ಅಥವಾ ಗಾರ್ಲಿಕ್ ರೈಸನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಖಂಡಿತ ಕೆಲವೇ ಕೆಲವು ಪದಾರ್ಥಗಳನ್ನು ಉಪಯೋಗಿಸಿ ಬಹಳ ಸುಲಭವಾಗಿ ಮಾಡ್ಬೋದಾದಂಥ ರೆಸಿಪಿ ಇದು. ರೆಸಿಪಿ ನೋಡೋದ ನಂತರ ನೀವೇ ತಿಳಿಸಿ ಈ ರೆಸಿಪಿ ಮಾಡೋದಕ್ಕೆ ಎಷ್ಟು ಸುಲಭ ಅಂತ. ಹಾಗೆ ಬನ್ನಿ, ಗಾರ್ಲಿಕ್ ರೈಸ್ ಮಾಡೋದಕ್ಕೇನೆಲ್ಲ ಪದಾರ್ಥಗಳು ಬೇಕು, ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋರಂತೆ. ಕೆಲವರು ಈರುಳ್ಳಿ ಅಥವಾ ಬೆಳ್ಳುಳ್ಳಿನ ಹಾಕಿದಂಥ ರೆಸಿಪಿನ ಇಷ್ಟಪಡಲ್ಲ, ಅಂಥವ್ರು ಬೇಕಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡ್ಕೊಬೋದು. ಈ ಗಾರ್ಲಿಕ್ ರೈಸ್ ಮಾಡೋದಕ್ಕೆ ಮೊದಲೇ ಅನ್ನನ ಸಿದ್ಧ ಮಾಡಿಟ್ಕೋಬೇಕಾಗತ್ತೆ, ಅದು ಬಿಡಿಬಿಡಿಯಾಗಿ ಸಿದ್ಧ ಮಾಡಿಟ್ಕೋಬೇಕಾಗತ್ತೆ. ತಾವೆಲ್ಲಿ ನೋಡ್ತಾ ಇರ್ಬೋದು, ಒಂದು ಕಪ್ ಅಳತೆಯ ಅಕ್ಕಿ ಅಂದರೆ ಕಾಲು ಕೆ ಜಿಯಷ್ಟು ಅಕ್ಕಿನ ಬೇಯಿಸಿ ಬಿಡಿಬಿಡಿಯಾಗಿ ಅನ್ನನ ಸಿದ್ಧ ಮಾಡಿರ್ತಕ್ಕಂಥದ್ದು. ಈಗ ಮೊದಲಿಗೆ ಈ ಗಾರ್ಲಿಕ್ ರೈಸಿಗೆ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಮಾಡಬೇಕು. ಅದಕ್ಕೋಸ್ಕರ ಒಂದು ಬಾಣಲಿನ ಬಿಸಿ ಮಾಡಿಕೊಂಡು, ಬಿಸಿಯಾದಂಥ ಬಾಣಲಿಗೆ 2 ಟೇಬಲ್ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ. ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು, ಯಾಕೆಂದರೆ ಈ ಎಣ್ಣೆಯಲ್ಲಿ ರಿಚ್ಚಾಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿರುತ್ತೆ. ಹಾಗೆ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ, ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ, 100% ಪ್ಯೂರಿಟಿ ಆದಂಥ ಎಣ್ಣೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು. ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ, ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಳೋಣ. ಈ ರೀತಿಯಾಗಿ ಸಾಸಿವೆನ ಸಿಡಿದಾದ ನಂತರ 1 ಟೇಬಲ್ಸ್ಪೂನಷ್ಟು ಕಡಲೆಬೇಳೆನ ಹಾಕಿ, ಜೊತೆಗೆ 1 ಟೇಬಲ್ಸ್ಪೂನಷ್ಟು ಉದ್ದಿನ ಬೇಳೆನೂ ಸಹ ಹಾಕಿ, ಈಗ ಇವೆರಡು ಪದಾರ್ಥನು 1 ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ಪದಾರ್ಥನೆಲ್ಲ 1 ನಿಮಿಷ ಫ್ರೈ ಮಾಡಿದ ನಂತರ 2 ಒಣಮೆಣಸಿನಕಾಯಿನ ಮಧ್ಯಕ್ಕೆ ಮುರಿದು ಹಾಕ್ಕೊಳ್ತಾ ಇರತಕ್ಕಂಥದ್ದು, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಹಾಕಿ, ಈಗ ಒಣಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನು 30 ಸೆಕೆಂಡು ಬೆರೆಸಿ ಬಿಸಿ ಮಾಡಿಕೊಂಡ್ರೆ ಸಾಕು. ಈ ರೀತಿ ಕರಿಬೇವು ಮತ್ತು ಒಣಮೆಣಸಿನಕಾಯಿನೂ 30 ಸೆಕೆಂಡು ಫ್ರೈ ಮಾಡಿದ ನಂತರ ಈ ಒಂದು ಹದಕ್ಕೆ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ 1 ಈರುಳ್ಳಿನ ಹಾಕಿ ಸರಿಸುಮಾರು 3-4 ನಿಮಿಷ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೀಡಿಯಂ ಫ್ಲೇಮ್ನಲ್ಲೇ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 3-4 ನಿಮಿಷ ಈರುಳ್ಳಿನ ಈ ಒಂದು ಅದಕ್ಕೆ ಚೆನ್ನಾಗಿ ಫ್ರೈ ಮಾಡಾಯಿತು. ಈ ಸಮಯದಲ್ಲಿ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಬಳಸ್ತಾ ಇರೋದು, ಯಾಕೆಂದರೆ ನಾವು ಮೊದಲೇ ಅನ್ನ ಮಾಡಬೇಕಾದ್ರೆ ಉಪ್ಪನ್ನು ಬಳಸಿದ್ವಿ. ನೀವು ಸಹ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಬಳಸಬೇಕಾಗತ್ತೆ. ಈಗೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಚೆನ್ನಾಗಿ ಬೆರಿಬೇಕು. ಈಗಲೇ ಉಪ್ಪನ್ನು ಸಹ ಚೆನ್ನಾಗಿ ಬೆರೆಸಾಯಿತು. ಈ ರೀತಿ ಒಗ್ಗರಣೆಯನ್ನು ಸಿದ್ಧ ಮಾಡಿದ ನಂತರ ನಾವು ತಯಾರು ಮಾಡ್ತಿರ್ತಕ್ಕಂಥದ್ದು ಗಾರ್ಲಿಕ್ ರೈಸ್ ಅಂದರೆ ಬೆಳ್ಳುಳ್ಳಿ ಅನ್ನ ಆಗಿರೋದ್ರಿಂದ ಬೆಳ್ಳುಳ್ಳಿನ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಇಲ್ಲೊಂದು ಪ್ಯಾನ್ನ ಬಿಸಿ ಮಾಡಿಕೊಂಡು ಈ ಬಿಸಿಯಾದಂಥ ಪ್ಯಾನ್ಗೀಗ 1 ಟೇಬಲ್ಸ್ಪೂನಷ್ಟು ತುಪ್ಪನ ಹಾಕಿ ತುಪ್ಪನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಈಗಿಲ್ಲಿ ತುಪ್ಪ ಬಿಸಿಯಾಗಿ ಕರಗಿದೆ. ಈ ಸಮಯದಲ್ಲಿ ಸಂಪೂರ್ಣವಾಗಿ 2 ಗಡ್ಡೆಯಷ್ಟು ಬೆಳ್ಳುಳ್ಳಿನ ನೀಟಾಗಿ ಸಿಪ್ಪೆ ತೆಗೆದು ಈ ರೀತಿ ಭಾಳ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತುಪ್ಪದಲ್ಲಿ ಹುರ್ಕೊಳ್ತಾ ಇರ್ತಕ್ಕಂಥದ್ದು. ಈಗ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು, ಅಂದರೆ ಕಂದು ಬಣ್ಣ ಬರಬೇಕು ಅಲ್ಲಿವರೆಗೂ ಈ ಬೆಳ್ಳುಳ್ಳಿನ ತುಪ್ಪದಲ್ಲಿ ಹುರ್ಕೋಬೇಕಾಗತ್ತೆ. ಬೆಳ್ಳುಳ್ಳಿನ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಲೋ ಫ್ಲೇಮ್ನಲ್ಲೇ 3-4 ನಿಮಿಷ ತುಪ್ಪದಲ್ಲಿ ಚೆನ್ನಾಗಿ ಬೆಳ್ಳುಳ್ಳಿನ ಹುರಿದಾಯಿತು. ತುಂಬ ಚೆನ್ನಾಗಿ ಫ್ರೈ ಆಗಿದೆ, ಜೊತೆಗೆ ಸ್ವಲ್ಪ ಮಟ್ಟಿಗೆ ಕಂದು ಬಣ್ಣನೂ ಸಹ ಬಂದಿದೆ. ಹೈ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಂಬಿಟ್ರೆ ಏನಾಗುತ್ತೆ, ಮೇಲೆ ಬಹಳ ಬೇಗ ಬಣ್ಣ ಬಂದುಬಿಡುತ್ತೆ, ಒಳಗಡೆ ಫ್ರೈ ಆಗಿರೋದಿಲ್ಲ. ಆದ ಕಾರಣ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳಿ. ಈಗ ಫ್ಲೇಮನ್ನು ಆಫ್ ಮಾಡಿಕೊಂಡು ಒಗ್ಗರಣೆಗೆ ಅನ್ನನ ಹಾಕೋಬೇಕಾಗತ್ತೆ. ಮೊದಲೇ ಏನು ಬಿಡಿಬಿಡಿಯಾಗಿ ಅನ್ನನ ಸಿದ್ಧ ಮಾಡಿಟ್ಟಿದ್ವಿ, ಅನ್ನನ ಹಾಕೋಬೇಕು. ಈ ರೀತಿ ಬಿಡಿಬಿಡಿಯಾಗಿ ಅನ್ನ ಮಾಡೋದಕ್ಕೆ ಗೊತ್ತಿಲ್ಲ ಅಂದರೆ ಖಂಡಿತ ತಿಳಿಸ್ಕೊಡ್ತೀನಿ. 1 ಕಪ್ ಅಳತೆಯ ಅಕ್ಕಿನ 10 ನಿಮಿಷಗಳ ಕಾಲ ನೀರಲ್ಲಿ ನೆನೆಸಿ, 1 ಕಪ್ ಅಳತೆ ಅಕ್ಕಿಗೆ 1.5 ಕಪ್ಪಷ್ಟು ನೀರನ್ನು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 2 ವಿಸಲ್ ಕೂಗಿಸ್ಕೊಂಡ್ರೆ ಸಾಕು, ಸೂಪರಾಗಿ ಅನ್ನ ರೆಡಿಯಾಗಿಬಿಡುತ್ತೆ. ಖಂಡಿತ ಈ ರೀತಿ ಬಿಡಿಬಿಡಿಯಾಗಿ ಅನ್ನ ಸಿದ್ಧವಾಗುತ್ತೆ. ಅನ್ನನು ಬಾಣಲಿಗೆ ಹಾಕಿದ ನಂತರ ತುಪ್ಪದಲ್ಲಿ ಉರಿದಂಥ ಬೆಳ್ಳುಳ್ಳಿ ಹಾಗೆ ತುಪ್ಪನ ಹಾಕೋಬೇಕಾಗತ್ತೆ. ಹಾಗೆ ಈ ಸಮಯದಲ್ಲೇ 1 ಟೀಸ್ಪೂನಷ್ಟು ಪೆಪ್ಪರ್ ಪೌಡರ್ ಅಂದರೆ ಕರಿ ಕಾಳು ಮೆಣಸಿನ ಪುಡಿನ ಹಾಕಿ, ಜೊತೆಗೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಉದುರಿಸಿ, ಈಗ ಎಲ್ಲ ಪದಾರ್ಥನೂ ಚೆನ್ನಾಗಿ ಬೆರೆಯುವ ಹಾಗೆ ಮಿಕ್ಸ್ ಮಾಡಬೇಕಾಗತ್ತೆ. ಆಲ್ಮೋಸ್ಟ್ ಆಲ್ ಒಂದು ರೀತಿ ಚಿತ್ರಾನ್ನನ ತಯಾರು ಮಾಡೋದಾಗಿರುತ್ತೆ. ಬಟ್ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಆ ಫ್ಲೇವರ್ ಆಗ್ಬೋದು ಅಥವಾ ತಿನ್ನಬೇಕಾದ್ರೆ ಈ ಒಂದು ರೈಸ್ನ ರುಚಿ ಆಗ್ಬೋದು, ಖಂಡಿತ ಬಹಳ ವ್ಯತ್ಯಾಸ ಇರುತ್ತೆ. ತಾವು ಗಮನಿಸಿರ್ಬೋದು, ನಾವಿಲ್ಲಿ ಟೊಮೆಟೊ ಹಣ್ಣಾಗ್ಬೋದು, ಕಡಲೆಕಾಯಿ ಬೀಜ ಆಗ್ಬೋದು, ಜೀರಿಗೆ ಆಗ್ಬೋದು ಏನನ್ನು ಬಳಸಿಲ್ಲ, ಯಾಕೆಂದರೆ ಇದು ಗಾರ್ಲಿಕ್ ರೈಸ್ ಆಗಿರೋದ್ರಿಂದ ಆ ಒಂದು ಬೆಳ್ಳುಳ್ಳಿಯ
ಆ ಸುವಾಸನೆ ಆಗ್ಬೋದು, ಅದರ ರುಚಿ ಆಗ್ಬೋದು, ರೈಸ್ನ ಜೊತೆ ಬೆರೆಯೋದಕ್ಕೆ ಯಾವುದೇ ಪದಾರ್ಥಗಳನ್ನ ನಾವು ಬೆಳೆಸಿಲ್ಲ. ಆ ಪದಾರ್ಥಗಳು ಬೆಳೆಸಿದ್ರೆ ಬೆಳ್ಳುಳ್ಳಿಯ ಸ್ವಾದ ಕಡಿಮೆ ಆಗಿಬಿಡುತ್ತೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ಚೆನ್ನಾಗಿ ಒಗ್ಗರಣೆ ಜೊತೆಗೆ ಅನ್ನನ ಬೆರೆಸಾಯಿತು. ಗಾರ್ಲಿಕ್ ರೈಸ್ ಬಿಸಿ ಬಿಸಿಯಾಗಿ ಸಿದ್ಧವಾಯಿತು. ನೀವು ಅನೇಕ ರೀತಿಯಾದಂಥ ರೈಸ್ ಬಾತ್ನ ಹಾಗೆ ಅನ್ನದಲ್ಲಿ ಅನೇಕ ಬಗೆಯಾದಂಥ ತಿಂಡಿ ಪದಾರ್ಥನ ಮಾಡಿರ್ತೀರ. ಒಮ್ಮೆ ಈ ರೀತಿಯಾದಂಥ ಗಾರ್ಲಿಕ್ ರೈಸ್ ಅಥವಾ ಬೆಳ್ಳುಳ್ಳಿ ಅನ್ನನ ಮಾಡಿ ನೋಡಿ, ಖಂಡಿತ ಇಷ್ಟಪಡ್ತೀರ ಅಂತ ಹೇಳ್ತಾ. ಹಾಗಿದ್ರೆ ಇವತ್ತು ಈ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ಗಾರ್ಲಿಕ್ ರೈಸ್ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗುವ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.